ಲಸಿಕೆ ಸಂಭ್ರಮಾಚರಣೆ ಬಗ್ಗೆ ಸಿದ್ದರಾಮಯ್ಯ ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯಗೆ ಸಂಸದ ಪ್ರತಾಪ್ ಸಿಂಹ ಟ್ವಿಟರ್ನಲ್ಲೇ ತಿರುಗೇಟನ್ನು ಕೊಟ್ಟಿದ್ದಾರೆ. ಸ್ವಾಮಿ ಸಿದ್ದರಾಮಯ್ಯನವರೇ, 13 ಬಜೆಟ್ ಮಂಡಿಸಿದ ನೀವು ಪರ್ಸೆಂಟೇಜ್ ಲೆಕ್ಕ ಹಾಕುವುದು ಹೇಗೆ ಎಂಬ ಕನಿಷ್ಠ ಲೆಕ್ಕಾಚಾರವೂ ಗೊತ್ತಿಲ್ವಲ್ಲ. ಪರ್ಸೆಂಟೇಜ್ ತೆಗೆಯುವುದು ಒಟ್ಟು ಜನಸಂಖ್ಯೆಗಲ್ಲ, ಲಸಿಕೆಗೆ ಅರ್ಹರಾದ 94 ಕೋಟಿ ಭಾರತೀಯರಿಗೆ. ಅಂದಹಾಗೆ ಎರಡು ಲಸಿಕೆಗಳ ನಡುವೆ 84 ದಿನಗಳ ಅಂತರ ಇರಬೇಕು, ಒಟ್ಟಿಗೆ ಕೊಡೋದಕ್ಕಾಗೋದಿಲ್ವಲ್ಲ ಸ್ವಾಮಿ. ಸಿದ್ದರಾಮಯ್ಯಗೆ ಟ್ವೀಟ್ ಮೂಲಕವೇ ಟಾಂಗ್ ಕೊಟ್ಟಿದ್ದಾರೆ ಸಂಸದ ಪ್ರತಾಪ್ ಸಿಂಹ. ಲಸಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಏನು ಟ್ವೀಟ್ ಮಾಡಿದರು, ಅನಂತರ ಮಾತನಾಡಿದರು, 100 ಕೋಟಿ ಜನಕ್ಕೆ ಡೋಸ್ ಕೊಟ್ಟಿದ್ದೀವಿ ಅಂತೇಳಿ ಏನು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ, ಎಲ್ಲಿ ಕೊಟ್ಟಿದ್ದಾರೆ 100 ಕೋಟಿ ಜನಕ್ಕೆ ಅಂತೇಳಿ ಪ್ರಶ್ನೆ ಮಾಡಿದರು. ಕೊಟ್ಟಿರೋದು 29 ಕೋಟಿ ಜನಕ್ಕೆ ಎರಡೂ ಡೋಸ್ ಕೊಟ್ಟಿರುವಂಥದ್ದು. ಸೊ ಇಲ್ಲಿ ಇವರು ಏನು ಗುರಿಯನ್ನು ಇಟ್ಕೊಂಡಿದ್ರು, ಆ ಗುರಿ ತಲುಪಿಲ್ಲ, ಮೊದಲು ಆ ಗುರಿ ತಲುಪಲಿ ಆಮೇಲೆ ಇವರು ಸಂಭ್ರಮಾಚರಣೆ ಮಾಡಲಿ ಅಂತ ಸಿದ್ದರಾಮಯ್ಯ ಕಾಲೆಳೆದರು. ಇದಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ ಅವರು. ಎಲ್ಲಿ ಯಾವ ರೀತಿ ಲೆಕ್ಕ ಹಾಕಬೇಕು ಅಂತ ಗೊತ್ತಿಲ್ಲ ನಿಮಗೆ. ನೀವು 13 ಬಜೆಟ್ ಮಂಡಿಸಿರುವಂಥವರು, ಪರ್ಸೆಂಟೇಜ್ ಲೆಕ್ಕ ಹಾಕೋದಕ್ಕೆ ನಿಮಗೆ ಬರೋದಿಲ್ವಾ? ಇಲ್ಲಿ ಎಷ್ಟು ಜನರು ಅರ್ಹರಿದ್ದರು ಆ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಇಲ್ಲಿ ಹೇಳಿರ್ತಕ್ಕಂಥದ್ದು ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ.